ಫೆಬ್ರವರಿ 20ರಂದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸಣ್ಣ ಸುಳಿವು ಕೂಡ ನೀಡದೆ ದಿಢೀರಂತ ಉಕ್ರೇನ್ನ ರಾಜಧಾನಿ ಕೀವ್ಗೆ ಭೇಟಿ ಕೊಟ್ಟಿದ್ದು ಅಲ್ಲಿನ ಅಧ್ಯಕ್ಷ ಜಲನ್ಸ್ಕಿ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದರು. ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ಯುದ್ಧ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಉಕ್ರೇನ್ಗೆ ಭೇಟಿ ಕೊಟ್ಟಿದ್ದಾರೆ. ರಷ್ಯಾ ವಶಪಡಿಸಿಕೊಂಡಿರುವ ಉಕ್ರೇನ್ನ ಮೌರಿಪೋಲ್ ನಗರಕ್ಕೆ ಪುಟಿನ್ ವಿಸಿಟ್ ಮಾಡಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಮೌರಿಪೋಲ್ನಲ್ಲಿ ಲ್ಯಾಂಡ್ ಆದ ಪುಟಿನ್ ಬಳಿಕ ಸ್ವತಃ ತಾವೇ ಕಾರ್ ಡ್ರೈವ್ ಮಾಡಿಕೊಂಡು ನಗರದಲ್ಲಿ ಸುತ್ತಾಡಿದ್ದಾರೆ. ಇದೇ ವೇಳೆ ಯುದ್ಧದಲ್ಲಿ ಹಾನಿಗೊಳಗಾದ ಮ್ಯೂಸಿಕ್ ಥಿಯೇಟರ್ ಹೊಸದಾಗಿ ಕಟ್ಟುವಂತೆ ತಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ನಗರದ ಪುನರ್ ನಿರ್ಮಾಣ ಕಾರ್ಯದ ಕುರಿತು ಅಧಿಕಾರಿಗಳಿಗೆ ಪುಟಿನ್ ವಿಡಿಯೋ ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ. ಇದೇ ವೇಳೆ ಸ್ಥಳೀಯ ನಿವಾಸಿಯೊಬ್ಬರು ನಾವು ನಿಮಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ ಅಂತ ಪುಟಿನ್ ಬಳಿಯಲ್ಲಿ ಹೇಳಿಕೊಂಡಿದ್ದಾರೆ. ಶನಿವಾರ ತಡರಾತ್ರಿ ಮೌರಿಪೋಲ್ಗೆ ಭೇಟಿ ನೀಡಿದ್ದ ಪುಟಿನ್ ಭಾನುವಾರ ಬೆಳಗ್ಗಿನ ಜಾವ ರಷ್ಯಾಕ್ಕೆ ವಾಪಸ್ಸಾಗಿದ್ದಾರೆ. ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ರಷ್ಯಾಗೆ ಭೇಟಿ ನೀಡಿದ್ದಾರೆ. ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ವ್ಲಾದಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಉಕ್ರೇನ್ ಯುದ್ಧ ಮತ್ತು ಅಮೆರಿಕ ಸೇರಿದಂತೆ ಜಾಗತಿಕ ಮಟ್ಟದ ಹಲವು ವಿಚಾರಗಳ ಬಗ್ಗೆ ಇಬ್ಬರೂ ನಾಯಕರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯುದ್ಧದ ಹೊತ್ತಲ್ಲೇ ಇಬ್ಬರು ಘಟಾನುಘಟಿಗಳು ಭೇಟಿಯಾಗಿರುವಂಥದ್ದು ಭಾರೀ ಕುತೂಹಲವನ್ನು ಕೆರಳಿಸಿದೆ. ಇನ್ನು ತನ್ನ ಪಾಲಿನ ಬದ್ಧ ವೈರಿಗಳ ಸಮಾಗಮವನ್ನ ಅಮೆರಿಕ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ರಷ್ಯಾ ಮತ್ತು ಚೀನಾ ಈಗಾಗಲೇ ಅಮೆರಿಕದ ವಿರುದ್ಧ ಎಲ್ಲ ರೀತಿಯಲ್ಲೂ ಕೂಡ ಪರೋಕ್ಷ ಸಮರವನ್ನ ಸಾರಿವೆ. ಹೀಗಾಗಿ ಕ್ಸಿ ಜಿನ್ಪಿಂಗ್ ಮತ್ತು ಪುಟಿನ್ ಭೇಟಿ ಅಮೆರಿಕಕ್ಕೂ ಕೂಡ ಭಾರೀ ಮಹತ್ವದ್ದಾಗಿದೆ.